ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ಏನಪ್ಪ ಒಬ್ಬನೇ ಬಂದುಬಿಟ್ಟಿದ್ದೀನಿ ಅಂತ ಅನ್ಕೊತ ಇದ್ದೀರಾ. ಆ್ಯಕ್ಚುಲಿ ಇವತ್ತು ನಮ್ಮ ಅಣ್ಣ ಇಲ್ಲ, ಅವನೆಲ್ಲ ಕೆಲಸದ ಮೇಲೆಲ್ಲ ಆಚೆ ಹೋಗಿರೋದ್ರಿಂದ ಸೊ ನಾನು ಮನೇಲಿ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು ನನಗೆ ಹುಷಾರಿಲ್ಲ, ಸೊ ಏನು ಮಾಡೋದು ಕೂತ್ಕೊಂಡು ಒಬ್ಬನೇ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ಥಾಟ್ ಪ್ರೊಸೆಸ್ ಬಂತು. ಸೊ ತುಂಬ ಜನ ನಾನು ಚರಿ ಬಗ್ಗೆ, ನಾಯಿ ಬಗ್ಗೆ ಕೇಳ್ತಿರ್ತೀರಾ. ನಾಯಿ ಅಂತ ಗೊತ್ತು, ಬಟ್ ಚರಿ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇವಳ ಹೆಸರು ಚರಿ. ಸೊ ನಮ್ಮ ಮನೆಗೆ ಬಂದಾಗ ಇಷ್ಟೇ ಇಷ್ಟು ಪುಟಾಣಿಯಾಗಿದ್ದು, ಇವಾಗ ನೋಡಿ ಹಿಂಗೆ ಬೆಳ್ಕೊಂಡಿದ್ದಾಳೆ. ಸೊ ಹಾಯ್ ಮೇಡಮ್ ಎಲ್ಲರಿಗೂ. ಹಾಯ್ ಮೇಡಮ್. ಹಾಯ್. ಸೊ ಆ್ಯಕ್ಚುಲಿ ಇವ್ಳು ಬಂದುಬಿಟ್ಟು ಫೀಮೇಲು, ತುಂಬ ಜನ ಮೇಲ್ ಅಂತ ಅನ್ಕೊಂಡಿದ್ರೆ ಇಲ್ಲ, ಇವಳು ಹುಡುಗಿ, ಹುಡುಗ ಅಲ್ಲ. ನಮ್ಮ ಮನೆಯಲ್ಲಿ ಮೇನ್ ಓನರ್ ಇವಳೆ, ನಾವುಗಳಲ್ಲ, ನಾವು ಯಾರೂ ಇಲ್ಲ ಮೇನ್. ನಮ್ಮ ಅಮ್ಮ ಆ್ಯಕ್ಚುಲಿ ಹೇಳಪ್ಪ ಅಂತಂದರೆ ಮನೆ ಬಾಸ್ ಇವಳೆ, ಏನಾರ ಮಾಡಬೇಕು ಏನಾರು ಬಿಡಬೇಕು ಅಂದರೆ ಎಲ್ಲ ಇವಳೆ ಫುಲ್ಲು ಅಂತ ಬರ್ತಾ ಇರ್ತಾಳೆ ಅವಾಗವಾಗ. ಆಮೇಲೆ ಮನೆ ಬಾಗಿಲು ತೆಗಿಬೇಕು ಅಂದರೆ ಇವಳೆ ಹೋಗೋದು, ಮನೆ ಅಡುಗೆ ಮಾಡಬೇಕು ಅಂದರೆ ಇವಳೆ ಹೋಗೋದು, ಒಂದು ಸೌಂಡ್ ಆಯಿತು ಅಂದರೆ ಏನೇ ಮಾಡಿದ್ರು ಇವಳೆ ಪಟ್ಟ ಅಂತ ಫಸ್ಟ್ ನಾನು ಇಲ್ಲಿ ಇಲ್ಲೇ ಅನ್ನೋ ಒಂಥರ ರಾಜಕಾರಣಿ ಥರ. ಎಮ್ ಎಲ್ ಎ ಮೇನ್ ಯಾರು ಲೀಡರ್ ಇರ್ತಾರೋ ಹಂಗೆ ಹೋಗಿ ಪಟ್ಟ ಅಂತ ಫಸ್ಟ್ ನಿಂತ್ಕೊಂಡಿರ್ತಾಳೆ. ಇವಳ ಬಗ್ಗೆ ಇವತ್ತಿನ ವಿಡಿಯೋ ಇಂಟ್ರಡಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇವಳದ್ದು ಡೈಲಿ ರೊಟೀನ್ ಏನಿರುತ್ತೆ ಏನಪ್ಪ ನೋಡಿ. ಆಗಲೇ ಅಷ್ಟೇ, ಡೈಲಿ ರೊಟೀನ್ ಏನಿರಲ್ಲ ಇವಳದ್ದು, ಮಲ್ಕೊಳ್ಳೋದೇ ಹೆಚ್ಚು ಕಮ್ಮಿ ಒಂದು 8 ಅವರ್ 9 ಅವರ್ ನಿದ್ದೆ ಹೊಡಿತಾಳೆ ಚೆನ್ನಾಗಿ. ಯಾರು ಇದರ ಟೈಮ್ ನೋಡಿ, ಆಗಲೇ ನನ್ನ ಕೈ ಮೇಲೆ ಮಲ್ಕೊತಾವಳೆ. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋ. ಏನಪ್ಪ ಅಂತಂದರೆ ಮೊನ್ನೆ ಆ್ಯಕ್ಚುಲಿ ಕಟಿಂಗ್ ಮಾಡಿಬಿಟ್ವಿ, ಕೂದಿಲ್ಲ ಇವಾಗ, ಸೇಮ್ ಕುರಿಮರಿ ಥರ ಆಗಿಬಿಟ್ಟಿದ್ದಾಳೆ. ಇನ್ನು ಸ್ನಾನ ಮಾಡಿಸಿದ್ರೆ ಇನ್ನು ಹೆಂಗೆ ಕಾಣಿಸ್ತಾಳೆ ನಿಮಗೆ ಗೊತ್ತಾಗುತ್ತೆ, ಬನ್ನಿ ನೋಡೋಣ. ಕ್ಲಿಯರಾಗಿ ಗೊತ್ತಾಗುತ್ತೆ ಇವಾಗ, ನೋಡ್ಬೋದು ಹೆಂಗೆ ಕಾಣಿಸಿದಾಳೆ ಅಂತ. ಸೊ ಸಿಡ್ಸು ಅಂತ ಅನ್ಸಲ್ಲ, ಸೇಮ್ ಒಳ್ಳೆ ಯಾವುದು ಕುರಿಮರಿ ಥರ ಅಂತ ಅನ್ಸುತ್ತೆ. ನಮ್ಮ ಊರುಗಡೆಲ್ಲ ಎಷ್ಟೊಂದು ಸತಿ ಕರ್ಕೊಂಡೋಗಿದ್ದೀವಿ ನಾವು. ಆ್ಯಕ್ಚುಲಿ ಅಲ್ಲಿ ವಯಸ್ಸಾದವರೆಲ್ಲ ಇರ್ತಾರೆ ಗೊತ್ತಾ, ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಅವ್ರು ಕುರಿ ಮೇಯಿಸ್ತಾ ಇರ್ತಾರೆ. ತುಂಬ ಜನ ನೋಡ್ಬಿಟ್ಟು ಇದ್ಯಾವುದಪ್ಪ ಕುರಿಮರಿ ಅಂತ ಕೇಳೋರೆ. ಆ್ಯಕ್ಚುಲಿ ಇದು ಸೊ ನೋಡ್ಬೋದು ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ, ಬಾಲ ಗೀಲ ಎಲ್ಲ ಫುಲ್ಲು ನೀಟ್ ಕ್ಲೀನ್ ಟ್ರಿಮ್, ಝೀರೋ ಟ್ರಿಮ್ ಮಾಡಿಬಿಟ್ಟಿದ್ದೇವೆ. ಸೊ ಇನ್ನು ಸ್ಕಿನ್ನೇ ಕಾಣಿಸುತ್ತೆ ಆ್ಯಕ್ಚುಲಿ ಇವಾಗ ನೋಡಿ. ಮುಂಚೆ ಸ್ನಾನ ಮಾಡಿಕೊಂಡ್ರೆ ಅದು ಫುಲ್ಲು ವೆದರ್ ಫರ್ ಎಲ್ಲ ಹೋಗಿ ಇದಾಗ್ತಿತ್ತು, ಬಟ್ ಇವಾಗ ಕಟ್ ಮಾಡಿರೋ ರೀಸನಿಂದ ನೋಡಿ ಕಾಣಿಸುತ್ತೆ ನಿಮಗೆಲ್ಲ ಫುಲ್ ಫರ್ಕ್ ನೋಡಿ. ಫುಲ್ ಝೀರೋ ಟ್ರಿಮ್ ಆಗಿದೆ ಆ್ಯಕ್ಚುಲಿ. ಇವಳು ಕಟ್ ಮಾಡಿಸ್ಕೊಬೇಕಾದ್ರೆ ತುಂಬ ಇದು ಹಿಂಸೆ ಕೊಡ್ತಾಳೆ, ಬಟ್ ನಾವು ಓಕೆ ನೋಡ್ಬೋದು. ಸೇಮ್ ಬಿದಿನ ಇದ್ರೆ ಆಗ್ಬಿಟ್ಟಳು ಇವಾಗ. ಸರಿ ಸರಿ ಅಲ್ಲಿ ಅಲ್ಲಿ ನೋಡಲ್ಲಿ ಅಷ್ಟೇ. ಇನ್ನೊಂದೇನಪ್ಪ ಮ್ಯಾಟ್ರ್ ಅಂತಂದರೆ, ತುಂಬ ಜನಕ್ಕೆ ಗೊತ್ತಿಲ್ಲ ಇವಳು ಕಣ್ಣು ಬಗ್ಗೆ, ಕಣ್ಣು ಯಾಕೆ ಈ ಥರ ಇದೆ. ತುಂಬ ಜನ ಹೇಳ್ತಿರ್ತಾರೆ ಕಣ್ಣು ಒಳ್ಳೆ ಚರಿ ಕ್ಯೂಟಾಗಿಲ್ಲ ಅದೇ ಎಲ್ಲ. ಫಸ್ಟ್ ತಂದಾಗ ಅವಳು ಆ್ಯಕ್ಚುಲಿ ತುಂಬ ಕ್ಯೂಟಾಗಿದ್ಲು. ಸೊ ಇನ್ನೊಂದು ನೋಡ್ಬೋದು ನಿಮ್ಗೆ, ಆ್ಯಕ್ಚುಲಿ ತುಂಬ ಸಿಡ್ಸ್ಲಿ ಬ್ಲ್ಯಾಕ್ ಮೂತಿ ಬರುತ್ತೆ ನೋಸು, ಬಟ್ ಇವಳಿಗೆ ಪಿಂಕ್ ಇದೆ ನೋಡಿ, ಕಾಣಿಸ್ತೀನಿ ನೋಡಿ ಪಿಂಕ್ ಇದೆ. ಸೊ ಆಮೇಲೆ ಕಣ್ಣು ಏನಪ್ಪ ಆಗಿದ್ದು, ಇದೇ ಥರನೇ ಇತ್ತು, ಬಟ್ ನಾವು ಮನೇಲಿ ಯಾರೂ ಇಲ್ದಿರೋ ರೀಸನ್ ಎಲ್ಲ ಆಚೆ ಆಚೆ ಹೋಗಿದ್ವಿ ಒಬ್ಬನೇ ಬಿಟ್ಬಿಟ್ಟು. ಸೊ ಆ ಟೈಮಲ್ಲಿ ಕಟ್ ಹಾಕಿರಿ, ನಾವು ಹಂಗೆ ಫ್ರೀ ಬಿಟ್ಟಿರ್ತೀವಿ ಮನೇಲೆಲ್ಲ ಓಡಾಡ್ತಾರಲ್ಲ ಒಳಪಾಡುಗಳು. ಸೊ ನಾವು ಇಲ್ದಿರೋ ಟೈಮಲ್ಲಿ ರಂಪ ರಾಮಾಯಣ ಮಾಡ್ಕೊಳಕ್ಕೆ ಹೋಗಿ ಯಾವಾಗ ಒಂದ್ಸತಿ ವೈಫೈ ಆ್ಯಂಟಿನ ಬರುತ್ತೆ ಗೊತ್ತಾ, ಅದನ್ನು ಚುಚ್ಕೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಅವತ್ತು ಗೊತ್ತಾಗಿಲ್ಲ ನಮಗೆ ಅದು ರೆಡ್ ಆಗಿಲ್ಲ, ಲೈಟಿಶ್ ಆಗಿ ರೆಡ್ ಆಗಿತ್ತು, ಬಟ್ ಆಫ್ಟರ್ 2 ಡೇಸ್ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ. ಅವಾಗ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಸೊ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ತೋರಿಸಿದಾಗ ಸ್ಟಾರ್ಟಿಂಗ್ ಅವರೊಂದು ಇಂಜೆಕ್ಷನ್ ಕೊಟ್ಟು ಐ ಡ್ರಾಪ್ಸ್ ಎಲ್ಲ ಬರ್ಕೊಟ್ಟಿದ್ರು, ಬಟ್ ಅವ್ರು ಏನಂತಂದ್ರು ಅಂತಂದರೆ ಅದು ಮೇಲ್ಗಡೆ ಪೊರೆ ಥರ ಬರ್ತಾನೆ ಇತ್ತು, 1-2 ಡೇಸ್ ಆದಮೇಲೆ ಪೊರೆ ಬರ್ತಾಯಿತ್ತು. ಸೊ ತೊಗೊಂಡೋಗಿ ತೋರಿಸಿದ ಮೇಲೆ ಅವ್ರೇನಂದ್ರು ಡಾಕ್ಟ್ರು ಕಣ್ಣೇ ಕಾಣಿಸಲ್ಲ, ಅದನ್ನ ತೆಗಿಬೇಕು ಅಂತ ಅಂದರು. ನಮ್ಮ ಕಣ್ಣೆಲ್ಲ ತೆಗ್ಸಿ ಅದೆಲ್ಲ ಸುಮ್ಮನೆ ಅದೆಲ್ಲ ಹಿಂಸೆ ಆಗಲ್ಲ, ತುಂಬ ಅವ್ರಿಗೆ ಪಾಪ ಅದು ಎಷ್ಟು ಹಿಂಸೆ ಆಗುತ್ತೆ ಏನೋ ನಮಗೂ ಗೊತ್ತಿರೋದು. ಕಣ್ಣೆಲ್ಲ ತೆಗಿಯೋದು ಬೇಡ, ಏನಿರುತ್ತೆ ಮೆಡಿಕೇಷನ್ ಬೇಕಾದ್ರೆ ಕೊಡಿ, ಪೇನ್ ಕಿಲ್ಲರ್ ಎಲ್ಲ ಕೊಡಿ, ವಿಟಮಿನ್ ಟ್ಯಾಬ್ಲೆಟ್ ಕೊಡಿ, ಅದು ಇನ್ ಪ್ಲೇಸ್ ಆಟೋಮೆಟಿಕ್ ರಿಕವರಿ ಆಗೋ ಥರ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಒಂದು 2 ಮಂತ್ಸ್ ಟ್ರೀಟ್ಮೆಂಟ್ ಮಾಡಿದ್ವಿ ಚೆನ್ನಾಗಿ ಅದನ್ನು. ಅದಕ್ಕೆ ಹೆಚ್ಚು ಕಮ್ಮಿ ಒಂದು 30,000 ಖರ್ಚು ಮಾಡಿದ್ವಿ, ಹೆಚ್ಚು ಕಮ್ಮಿ ಹೋಗಿ ಬಂದು ಡಾಕ್ಟರ್ಗಳ ತೋರಿಸೋಕೆ. ಅವ್ರು ಏನಾದರೂ ಆಪರೇಷನ್ ಮಾಡಿಬಿಟ್ಟು ಕಣ್ಣು ಕಂಪ್ಲೀಟಾಗಿ ತೆಗೆದ್ಬಿಟ್ಟು ಫುಲ್ ಫರ್ ಆಗ್ಬಿಟ್ಟು ಮುಚ್ಚಿಬಿಡ್ತೀವಿ ಅಂತ ಹೇಳಿದ್ರು, ಬಟ್ ಒಂದೇ ಕಣ್ಣಿದ್ರೆ ಚೆನ್ನಾಗಿ ಕಾಣಿಸಲ್ಲ, ನೋವು ತಿನ್ನುತ್ತೆ, ಸುಮ್ಮನೆ ಏನಕ್ಕೆ ಬೇಕು ರಿಸ್ಕ್ ಅಂತ. ಸೊ ಹಾಗೆ ಬಿಟ್ಟಿದ್ದೀವಿ. ಇವಾಗ ಪರವಾಗಿಲ್ಲ, ಆ್ಯಕ್ಚುಲಿ ಏನಪ್ಪ ಅಂತಂದರೆ ವಿಷನ್ ಇದೆ, ಕಣ್ಣೆಲ್ಲ ಏನೋ ಹಿಂಗೆ ಟಚ್ ಮಾಡೋಕೆ ಹೋದರೆ ಅವ್ರಿಗೆ ಸೆನ್ಸಿಟಿವ್ ಎಲ್ಲ ಗೊತ್ತಾಗ್ತಿದೆ. ಬಟ್ ಡಾಕ್ಟ್ರ್ ಏನಂತ ಹೇಳಿದ್ರು ಅದೇನೋ ಅವ್ರು ಏನು ಕಾಸು ಕಿತ್ಕೊಳಕ್ಕೆ ಮಾಡಿದ್ರು ಏನು ಮಾಡೋಣ ನಮ್ಗೆ ಅದು ಗೊತ್ತಿಲ್ಲ. ಬಟ್ ಇವಾಗ ಪರವಾಗಿಲ್ಲ, ಕಣ್ಣಲ್ಲಿ ಏನು ಸ್ವೆಲ್ಲಿಂಗ್ ಎಲ್ಲ ಏನಿಲ್ಲ, ಶೀ ಇಸ್ ಓಕೆ, ಆರಾಮ್ಸೆ ಇದ್ದಾಳೆ ಇವಾಗ. ಆಮೇಲೆ ಅದು ತುಂಬ ಜನ ಕೇಳಿದ್ರೆ ಆ್ಯಕ್ಚುಲಿ ಲೈಕ್ ಕ್ಯೂಟಾಗಿಲ್ಲ, ಏನಾಯಿತು ಮುಂಚೆ ಚೆನ್ನಾಗಿತ್ತಲ್ಲ ಅಂತ. ಸೊ ಇದು ರೀಸನ್ ಬಂದುಬಿಟ್ಟು ಈಗ ಆಗಿದೆ, ಹೆಚ್ಚು ಕಮ್ಮಿ ಒಂದು 7-8 ಮಂತ್ಸ್ ಆಗಿದೆ. ಪರವಾಗಿಲ್ಲ ಇವಾಗ, ಇವಾಗ ಸ್ವಲ್ಪ ವಿಷನ್ ವಿಷನ್ ಎಲ್ಲ ಕಾಣಿಸುತ್ತೆ, ನೋವೆಲ್ಲ ಏನೂ ಇಲ್ಲ, ಆರಾಮ್ಸೆ ಓಡಾಡ್ಕೊಂಡೆಲ್ಲ ಇದ್ದಾಳೆ. ಬಟ್ ಸಣ್ಣ ಆಗಿಬಿಟ್ಟಿದ್ದಾಳೆ, ಊಟ ತಿನ್ನಲ್ಲ, ಮೇನ್ ರೀಸನ್ ಏನಪ್ಪ ಅಂತಂದರೆ ಅವಳಿಗೆ ಎನಿ ಟೈಮ್ ಚಿಕನ್ ಬೇಕು. ಚಿಕನ್ನು ಮಟನ್ ಮಾಡಾಕ್ತಿವಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಇವಾಗ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾಳೆ. ಆಮೇಲೆ ಇನ್ನೊಬ್ಬ ಏನಪ್ಪ ಅಂತಂದರೆ ಇನ್ನು ಎಷ್ಟು ವರ್ಷ ಅಂತ ಕೇಳಿದ್ರಿ. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು 1.8 ಮಂತ್ಸ್ ಆಗಿದೆ ಅಂತಂದ್ಬಿಟ್ಟು, 1 ಇಯರ್ 8 ಮಂತ್ಸ್ ಆಗಿದೆ. ಸೊ ಇನ್ನೂ ಬ್ರೀಡಿಂಗ್ ಬಿಟ್ಟಿಲ್ಲ. ಸೊ ಬ್ರೀಡಿಂಗ್ ಇನ್ನೊಂದು 2 ಮಂತ್ಸ್ ಅದು ಬಂದಮೇಲೆ ನಾವು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ ಕೇಸ್ ಏನಾದರೂ ನಿಮ್ಗೆ ಏನಾದರೂ ಮರಿಬೇಕು ಅಂತ ಕೇಳಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳ್ಕೊಂಡು ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸೊ ಬ್ರೀಡರ್ ನಿಮ್ಗೇನು ಮರಿಬೇಕು ಶಿಡ್ಸೋದು ಅಂತಂದರೆ, ಸೊ ಹೆಲ್ಪ್ ಮಾಡೋಣ, ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಅವಳು ಅವಳದು ಜಾಗ ಸಿಂಹಾಸನ ಇಲ್ಲಿ ಅಂತಂದರೆ ಇದು ಆ್ಯಕ್ಚುಲಿ.
ಸೊ ಅವಳದು ಜಾಗ ಬಂದ್ಬಿಟ್ಟಿಲ್ಲ ಎನಿ ಟೈಮ್ ಅವಳದೇ ಇದು ಅವಳ ನಾವು ಫಸ್ಟ್ ತಂದಿದ್ದು ನಮಗೆ ಅಂತ ತೊಗೊಬಂದ್ವಿ ಬಟ್ ಅದು ಅವಳೇ ಯುಟಿಲೈಸ್ ಮಾಡ್ಕೊತಾಳೆ ನಾವು ಮೋಸ್ಟ್ ಆಫ್ ಆಲ್ ಏನು ಜಾಸ್ತಿ ಯೂಸ್ ಮಾಡಲ್ಲ ಅದನ್ನು ಬಟ್ ಇವಳೇ ಯೂಸ್ ಮಾಡ್ಕೊತಾಳೆ ಮಲ್ಕೊಳ್ಳೋದೆಲ್ಲ ಇಲ್ಲೇ ಇನ್ ಕೇಸ್ ಏನಾರ ಸಿಕ್ತು ಅಂತ ಅಂದ್ಕೊಳ್ಳಿ ಬಾಯಿಗೆ ಅದನ್ನು ಏನು ಮಾಡ್ತಾಳೆ ತಂದ್ಬಿಟ್ಟು ಒಂದೇ ಸತಿಗೆ ಬಾಯಿಗೆ ಏನಾರ ಸಿಗುತ್ತೆ ಸ್ಟಿಕ್ಸು ಇಲ್ಲ ಅದು ನಮ್ಮ ಸ್ಟಿಕ್ಸ್ ಇದೆ ಆ ಸ್ಟಿಕ್ಸ್ ಕೊಟ್ಟರೆ ತಂದ್ಬಿಟ್ಟು ಏನಾದ್ರೆ ಜಾಗ ಇದೆ ಸೇಫರ್ ಜಾಗ ಇವಳಿಗೆ ತಂದ್ಬಿಟ್ಟು ಓಡ್ ಬಂದ್ಬಿಟ್ಟು ಕೂತ್ಕೊಂಡು ಹೌಸ್ಕೊಂಡು ನೋಡ್ಕೊಳ್ಳೋದು ಕೂದಲು ಸಿಗಲಿ ಆಮೇಲೆ ಕೆಳಗಡೆ ಒಂದು ಈರುಳ್ಳಿ ನೋ ಟೊಮೆಟೋ ಏನೋ ಒಂದು ಬಾಲ್ಸ್ ಏನೋ ಹಾಕ್ತೀವಿ ಅಂದ್ಕೊಳ್ಳೋಣ ಏನೋ ಏನು ಚಿಕ್ಕರು ಅಷ್ಟೇ ಬಾಯಿ ಕಚ್ಕೊಂಬಿಟ್ಟು ಹಿಂಗೆ ಕೂತ್ಕೊಂಡು ಜಿಂಗ್ ಹೊಸ್ಕೊಂಡು ತಿನ್ನೋದು ನಾವು ಹೆಸರು ಕಲ್ಬಿಟ್ರೆ ಸಾಕು ಹಿಂಗೆ ಕೂತ್ಕೊಂಬಿಡ್ತಾಳೆ ಅದು ಏನೋ ಎತ್ಕೊಂಬಿಡ್ತಾರೆ ಅದನ್ನು ಎತ್ಕೊಂಬಿಡ್ತಾರೆ ಅಂತ ಸೊ ದಿಸ್ ಇಸ್ ಅವರ್ ಪ್ಲೇಸ್ ಇದು ಅವಳದೇ ಸಿಂಹಾಸನ ನಾವೆಲ್ಲ ಕೂತ್ಕೊಳ್ಳೋಕೆ ಬಂದರೆ ನನ್ನ ಕಚ್ಚಕ್ಕೆ ಬರ್ತಾಳೆ ಏನೇ ಏನು ಸರಿ ನೀನು ಮಾತಾಡಲ್ವಾ ಅವಳು ಹೇಳ್ತಾ ಮನ್ಸಲ್ಲಿ ಬೈಕೊಂತ ಇರ್ತಾವೆ ಕಚ್ಚಕ ನನ್ನ ಮಕ್ಕಳು ಹಂಗೆ ಹಿಂಗೆ ಅಂತ ಅಷ್ಟು ಹಿಂಸೆ ಕೊಡ್ತೀವಿ ಇದಕ್ಕೆ ಸೊ ಯೂಶಲಿ ಆ ಪ್ಲೇಸ್ ಇದು ನೋಡಿ ಪಾಪ ಆ ಥರ ಏನೇ ಏನಿಲ್ಲ ಇವಳು ಆ್ಯಕ್ಚುಲಿ ಏನಪ್ಪ ನಾನು ತುಂಬ ಸ್ವಿಟ್ಸನ್ ನೋಡಿದ್ದೀನಿ ತುಂಬ ಅಗ್ರೆಷನ್ ಇರುತ್ತೆ ಬಟ್ ಇವಳು ಯಾವತ್ತೂ ಅಗ್ರೆಷನ್ ತೋರಿಸೋದಾಗಲಿ ಏನು ಮಾಡೋದಾಗಲಿ ನಾನು ನೋಡಿದೆ ಬಟ್ ನಮ್ಮ ಮೇಲೆ ತೋರಿಸ್ತಾಳೆ ನಮ್ಮ ಯಾರು ನಾವು ಜೊತೆಗೆ ಇರ್ತೀವಿ ಗೊತ್ತಾ ನನ್ನ ಮೇಲಾಗಲಿ ನಮ್ಮ ಅಣ್ಣನ ಮೇಲಾಗಲಿ ಅಮ್ಮನ ಮೇಲಾಗಲಿ ಸ್ವಲ್ಪ ಅಗ್ರೆಷನ್ ಅಂತಂದರೆ ಆಟ ಆಡಕ್ಕೆ ಬಾ ಕತ್ ಬಾ ಇಬ್ಬ ಅಂತ ಕರೀತಾಳೆ ಬಟ್ ಬೇರೆ ಯಾರು ಬಂದ್ರೂ ಅಗ್ರೆಷನ್ ತೋರಿಸಲ್ಲ ಎದುರ್ಕೊಂಡು ಇನ್ನೂ ಮಲ ಮುಂದ್ಕೊಂಡಿರ್ತಾಳೆ ಅವ್ಳು ಮಾತಾಡಿದ್ರೆ ಸ್ವಲ್ಪ ನೆಕ್ಕದು ಅಲ್ಲ ಹೋಗಿ ಚೆನ್ನಾಗಿ ಮಾತಾಡ್ತಿರ್ತಾಳೆ ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇವಳು ಎಷ್ಟು ದುಡ್ಡಾಣ್ ಮಾಡಿದ್ದಾಳೆ ಅಂತಂದ್ರೆ ತೋರಿಸ್ತೀನಿ ಬನ್ನಿ ಸೊ ಸೈಡ್ಗೆ ಹಾಕಿದ್ರೆ ನೋಡಿ ಇದು ಇದೇ ಗೊತ್ತಾ ಆ್ಯಕ್ಚುಲಿ ಇದೆಲ್ಲ ಇವಳೇ ಕೊರೆದು ಕೊರೆದು ಚಿಕ್ಕ ವಯಸ್ಸಿಂದ ಎಲ್ಲ ಇದು ನೋಡಿ ಇವಳು ಕೊರೆದು ಕೊರೆದು ಮಾಡಿರೋ ಜಾಗ ಬಾಮ್ಮ ಸೈಡ್ ಬರಮ್ಮ ಇಲ್ಲಿ ಸರಿ ಫಸ್ಟ್ ಇಲ್ಲಿ ನೋಡು ಫುಲ್ಲು ಎಲ್ಲ ಇವಳೇ ಕೊರೆದಿರೋದು ಸಿಮೆಂಟು ಮಣ್ಣು ಗಿಣ್ಣು ಎಲ್ಲ ಚೆನ್ನಾಗಿ ತಿಂತಾಳೆ ಟೇಸ್ಟ್ ಮಾಡ್ಕೊಂಡ್ರೆ ಇದಾಯ್ತಾ ಸೊ ಇನ್ನೊಂದು ತೋರಿಸ್ಬೇಕು ಬನ್ನಿ ನಿಮಗೆ ಆ್ಯಕ್ಚುಲಿ ನಮ್ಮ ಸೋಫಾ ಟೇಬಲ್ನ ಇನಾಗ್ರೇಟ್ ಹೊಸ ತಂದಿದ್ವಿ ಆ್ಯಕ್ಚುಲಿ ಇದು ನಾವು ಇನ್ನೂ ಯೂಸು ಮಾಡಿರಲಿಲ್ಲ ಸೊ ನೋಡಿ ಇಲ್ಲಿ ಸೊ ನೋಡಿ ನೋಡಿ ನೀನು ಬಾರಮ್ಮ ನೀನೇ ಮಾಡಿದ್ರೆ ಗೊತ್ತು ಬಾಯಿ ನೋಡಿ ಫುಲ್ಲು ನೀಟಾಗಿ ಕಚ್ಚಿ 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 ಹಾಕಿದ್ದಾಳೆ ನೋಡಿ ಇದೆಲ್ಲ ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ದಾಳೆ ಫುಲ್ಲು ಆಮೇಲೆ ಇದು ಇದು ಬಿಟ್ಟಿಲ್ಲ ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲೆಲ್ಲ ಕೊರೆದಿದ್ದಾಳೆ ನೋಡಿ ಇಲ್ಲಿ ಅವಳಿಗೆ ಆ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲವಾ ಚಿಕ್ಕ ವಯಸ್ಸಲ್ಲಿದ್ದಾಗ ಅವಳಿಗೆ ಹಲ್ಲು ಅವಾಗ ಬರ್ತಾಯಿತ್ತು ಸೊ ಚಿಕ್ಕ ಚಿಕ್ಕ ಟೀತಿರುತ್ತೆ ಅವಾಗ ಬೆಳಿಬೇಕಾದ್ರೆ ಒಂದು ಸ್ವಲ್ಪ ಮೇ ಬಿ ಕೆರಿತಾರತ್ತೆ ಅಂತ ಅಂದ್ಕೊಂತೀನಿ ಸೊ ಆ ಟೈಮಲ್ಲಿ ಇದೆಲ್ಲ ಮಾಡಿದ್ದಾರೆ ಇವಾಗೇನು ಮಾಡಲ್ಲ ಬಟ್ ಯೂಶಲಿ ಇವಾಗ ಬಿಟ್ಬಿಟ್ಟಿದ್ದೆ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಗೊತ್ತಾಗಿದೆ ಈಗ ನಾನು ದೊಡ್ಡವಳಾಗಿದ್ದೀನಿ ಅಂತ ನೋಡ್ಬೋದು ನೀನೇ ಮಾಡಿರೋದು ನೋಡಲ್ಲಿ ಕಾಸ್ಯಾರು ಕೊಡ್ತಾರೆ ನೀನು ಕೊಡ್ತೀಯಾ ನಿಮ್ಮ ಅಪ್ಪ ಕೊಡ್ತಾರ ನೋಡಿ ಇನ್ ಕೇಸ್ ಏನಾರ ಆಚೆ ಕಡೆ ಸೌಂಡ್ ಬಂದದ್ದು ಇದು ಆ್ಯಕ್ಚುಲಿ ತುಂಬ ಇನ್ನೊಂದು ಏನಪ್ಪ ಅಂತಂದರೆ ಇದಕ್ಕೆ ಎಷ್ಟು ಆ್ಯಕ್ಟಿವ್ನೆಸ್ ಇದೆ ಅಂತಂದರೆ ಆಚೆ ಕಡೆ ಒಂದು ಸ್ವಲ್ಪ ಸೌಂಡ್ ಬಂದರೂ ಸಾಕು ಪಟ್ ಅಂತ ಹೋಗಿ ಬಾಕ್ಲದಲ್ಲಿ ನಿಂತ್ಕೊಂಡು ನೋಡಿ ಫಸ್ಟ್ ಅಲ್ಲಿ ಬಾಕ್ಲದಲ್ಲಿ ನಿಂತ್ಕೊಂಡು ಇವಾಗ ನೋಡಿ ಬೇಕಾದ್ರೆ ನಾನು ಇದನ್ನು ತೋರಿಸ್ತೀನಿ ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಆಚೆ ಹೋಗ್ತೀನಿ ಅಂತಂದ್ಬಿಟ್ಟು ಆಚೆ ಹೋದಾಗ ಏನು ಮಾಡ್ತಾಳೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ನೋಡಿ ನನಗಿಂತ ಮುಂಚೆ ಫಸ್ಟ್ ಹೊಡೋಗಿರ್ತಾವೆ ಕೇಟಿದ್ರೆ ಬಂದ್ಬಿಟ್ಟು ಕರ್ಕೊಂಡು ನೋಡಿ ಬಾಕ್ಲ ಹಾಕೊಂತೀನಿ ಹೆಂಗ ಅವಳು ಗೊತ್ತು ಅಲ್ಲೇ ಕಾಯ್ತಾ ಇರ್ತದೆ ಅವಳು ಆಕ್ಚುಲಿ ಬಂದ್ಬಿಡ್ರೆ ಸರ್ ಈಗ ನೋಡಿ ಈ ತರ ಕಿತಾಪತಿ ಇವೆಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಯೂಶಲಿ ಮನೆಯಲ್ಲಿ ಇವಳಿಗೆ ಜಾಸ್ತಿ ಇಷ್ಟ ಅಂತಂದರೆ ನಾನೇ ಅದೇನಕ್ಕೆ ಅಂತ ಗೊತ್ತಿಲ್ಲ ನಾನು ಎಲ್ಲಿ ಮಲ್ಕೊಂಡಿದ್ದೀನಿ ನಾನು ಎಲ್ಲಿ ಮಲ್ಕೊಂಡಿದ್ರು ನೈಟ್ ಬಂದ್ಬಿಟ್ಟು ಅವ್ರ ಪಕ್ಕದಲ್ಲಿ ಬಂದು ಮಲ್ಕೊಂಡಿರ್ತಾಳೆ ಬೆಳಗ್ಗೆ ಆಗೋವರೆಗೂ ಹೇಳಲ್ಲ ಯೂಶಲಿ ಇವಾಗ ಇವಾಗ ಜಾಸ್ತಿ ಆಗ್ಬಿಟ್ಟೈತೆ ಯಾಕೆ ಅಂತ ಗೊತ್ತಿಲ್ಲ ನಾನು ಎಲ್ಲಿ ಮಲ್ಕೊಂಡಿರ್ತೀನೋ ಬಂದು ಪಕ್ಕದಲ್ಲಿ ಬಂದ್ಬಿಟ್ಟು ಕೈ ಹಾಕೊಂಡು ಕಾಲು ಹಾಕೊಂಡು ಮುಕ್ಕಾಲು ಭಾಗ ಇವಳು ಮಲ್ಕೊಂಡಿರ್ತಾಳೆ ಇನ್ನು ಕಾಲು ಭಾಗ ನಾನು ಮಲ್ಕೊಂಡಿರ್ತೀನಿ ಬೆಡ್ ಮೇಲೆ ನಾನು ಮಲ್ಕೊಂಡಿದ್ದೆ ಒಳಗಡೆ ಇಲ್ಲಾಂದ್ರೆ ಇಲ್ಲಿ ಲಾಸ್ಕೊಂಡು ಮಲ್ಕೊಂಡಿದ್ದೆ ಸೊ ಬನ್ನಿ ಸ್ನಾನ ಮಾಡ್ಸೋಣ ಇವಾಗ ಇವಳು ಸ್ನಾನ ಮಾಡಿಸೋ ಟೈಮ್ ಆಯಿತು ಅಮ್ಮ ಮತ್ತು ನಾನು ಸೇರ್ಕೊಂಡು ಸ್ನಾನ ಮಾಡ್ತೀನಿ ಅಮ್ಮನೆ ಸ್ನಾನ ಮಾಡಿಸೋದು ನಾನು ಸುಮ್ಮನೆ ಹಂಗೆ ಹೆಲ್ಪ್ ಗೈಡ್ ಮಾಡ್ತೀನಿ ಸೊ ಬನ್ನಿ ಇನ್ನೊಂದು ತೋರಿಸ್ತಾ ಇರಲ್ಲಪ್ಪ ಇನ್ನೊಂದು ಇನ್ನೊಂದು ಮರ್ಕೋಬಿಟ್ಟೆ ನೋಡಿ ಮರ್ಡ್ರ್ ಮಾಡಿರೋದು ಒಳ್ಳೆ ಮರ್ಡ್ರ್ ಮಾಡಿರೋದು ಆ್ಯಕ್ಚುಲಿ ಗೊಂಬೆಗಳೆಲ್ಲ ಇದು ಏನಾಗಿದೆ ಇವಾಗ ಇವಾಗ ಸ್ವಲ್ಪ ಉದ್ದ ಬೆಳ್ಕೊಂಡಲ್ಲ ಎಗರ್ಬಿಟ್ಟು ಅದೆಲ್ಲ ಎತ್ಕೊಂಡಿರೋ ತೋರಿಸ್ತೀನಿ ಬನ್ನಿ ನೋಡಿ ಅವಳದೇ ಇದೆಲ್ಲ ನೋಡಿ ಇದು ಅವಳಿಗೆ ಅಂತಲೇ ತಂದಿದೆ ಆ್ಯಕ್ಚುಲಿ ಬಟ್ ಅದು ಅವಳು ಮರ್ಡ್ರ್ ಮಾಡಿದ್ದೆ ಗೊತ್ತಾಗ್ಬಿಟ್ಟು ಬೇಡ ಅಂತ ಎತ್ತಿಕ್ಕಿದ್ರು ನೋಡಿ ಫುಡ್ ನಿಮ್ಗೆ ಕಾಣಿಸುತ್ತೆ ಇದೆಲ್ಲ ಮಾಡಾಕವಳೆ ಹಿಂದೆ ನಿನ್ನ ಫ್ರೆಂಡ್ಸ್ನೆಲ್ಲ ಮರ್ಡ್ರ್ ಮಾಡಿದ್ದಿಲ್ಲ ನೋಡಲ್ಲಿ ಇವಾಗ ಬೇಕಾದ್ರೆ ನೋಡಿ ನಾನು ನೋಡಿ ಕೊಡಿಸಿದೆ ತಗೊಂಡು ಅಲ್ಲಿ ತಗೊಂಡು ಎಲ್ಲ ಹೇಳ್ತಾರೆ ನೋಡಿ ಇವಾಗ ಅದನ್ನ ಇಟ್ಕೊಳ್ಳಿ ನೋಡಿ ಇವಾಗ ಮುಸ್ತಳಿ ಇವಾಗ ಶಟಿಂಗ್ ಮುಸ್ತಾಳೆ ಬಿಡಲ್ಲ ಹೇಳ ನೋಡಿ ಅವ್ರ ಜಾಗ ತಗೊಂಡು ಅಷ್ಟೇ ಅದ್ರೊಳಗೆ ತಗೊಂಡೋಗ್ಬಿಟ್ಟು ಮಡಿಕೊಂಡು ಎಲ್ಲ ಕಚ್ಚಿ ಕಚ್ಚಿ ನೋಡ್ತಾ ಇರ್ತಾಳೆ
ನಾನು ನೋಡ್ಬೋದು ಇವಾಗ, ಅದಿನ್ನ ತಗೊಂಡಿಲ್ಲ ಇವಾಗ, ನಾನು ಯಾಕೋ ಬೇದರ್ಕೊಂತ ಏನೋ ಇಟ್ಕೊಂಡು ನೋಡ್ಕೊಳಲ್ಲ ಕ್ಯಾಮ್ರಾ ಗೇಮ್ರ ಡಿಸ್ಕವರಿ ಚಾನಲಲ್ಲಿ ಮ್ಯಾನ್ ಸಸ್ ಅವೈಲ್ ಮಾಡ್ತಾರೆ ಗೊತ್ತಾ, ಅದು ಮಾಡ್ತಾ ಇದ್ದೀರ ಅಂತ ಅವ್ಳು ಡೌಟ್ ಬಂದ್ಬಿಡೈತೆ. ಕ್ಯಾಮ್ರಾ ಇಟ್ಕೊಂಡಿದ್ರಲ್ಲ ಅಪ್ಪಾಜಿ ಬೇರೆ ಕ್ಯಾಮ್ರಾ ಇಟ್ಕೊಂಡು ಐತೆ ಅವ್ಳಿಗೆ ಡೌಟು. ಸೊ ಅದಕ್ಕೆ ಇದು ಮಾಡಿದವಳೆ ಯೂಶಲಿ ಏನು ಮಾಡ್ತಾಳೆ, ಇದನ್ನ ಪಿಕ್ ಮಾಡಿಕೊಂಡು ಇಲ್ಲಿ ತಗೊಂಡೋಗಿ ನಾವು ಯಾರು ನೋಡಿ ನಾವೇನ ಕರೆದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಈಗ ಕಚ್ಕೊಂಡು ಚೂ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಇನ್ ಕೇಸ್ ಏನಾರ ನಾವು ನೋಡ್ಬಿಟ್ಟೇ ಸರಿ ಅಂತಂದ್ರೆ ಸಾಕು, ಅವಾಗ ಏನು ಮಾಡ್ತಾಳೆ ಅವಾಗ ನಿಮಗೆ ಏನು ಗೊತ್ತಿಲ್ಲ ಅಂತಾರೆ ಹಿಂಗೆ ಮುಖ ಮಾಡ್ಕೊಂಡು ಹಿಂಗೆ ಕುತ್ಕೊಂಡ್ಬಿಡ್ತಾಳೆ. ಬನ್ನಿ ಸ್ನಾನ ಮಾಡ್ಸಲ್ಲ ಅವಳಗ್ ಗೊತ್ತಾಗಿದೆ ಈಗ ಸ್ನಾನ ಮಾಡಿಸ್ತೇನೆ ಅಂತ. ಆಕ್ಚುಲಿ ಏನಿಲ್ಲ, ಸ್ನಾನ ಎಲ್ಲ ಮಾಡಿಸ್ಕೊಂತಾಳೆ. ಬಟ್ ಏನಪ್ಪ ಅಂದ್ರೆ ಸ್ನಾನ ಮಾಡಿದ್ಮೇಲೆ ಒಂದು ಅವತಾರ ತೋರಿಸ್ತಾರಲ್ಲ, ಅದು ಏನು ಅಂತ ಒಂದು ಸ್ನಾನ ಎಲ್ಲ ಮುಗಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟು ಇದು, ಸೊ ಅವಳ ಶಾಂಪು, ಸೊ ಅಲ್ಲ ಇದು ಆಕ್ಚುಲಿ ಅವಳ ಶಾಂಪು, ಮೇನ್ ಶಾಂಪು ಬಂದ್ಬಿಟ್ಟು ಇದು. ಸೊ ಇದು ಬಂದ್ಬಿಟ್ಟು ಆಕ್ಚುಲಿ ಅವಳಿಗೆ ತುಂಬ ಇನ್ಸೆಕ್ಟ್ಸ್ ಆಗಿದೆ. ಸೊ ಯೂಶಲಿ ಟಾಕ್ಸ್ ಎಲ್ಲ ಗೊತ್ತಿದೆ ಅದು ಆಗ್ಬಿಡುತ್ತೆ ಇನ್ಸೆಕ್ಟ್ಸ್ ಎಲ್ಲ. ಸೊ ಅದನ್ನ ರಿಮೂವ್ ಮಾಡೋದಕ್ಕೆ ಡಾಕ್ಟರ್ ರೆಕಮೆಂಡ್ ಮಾಡ್ಕೊಟ್ಟಿರೋದು ಇದನ್ನ. ಸೊ ಇದು ನಾರ್ಮಲ್ ಬಂದ್ಬಿಟ್ಟು ಶಾಂಪ್ ಪ್ಲಸ್ ಕಂಡೀಷನರ್ ಎರಡು ಇದೆ ಇದರಲ್ಲಿ. ಸೊ ಇದನ್ನ ಯೂಸ್ ಮಾಡ್ತೀವಿ. ಸೊ ಸಿಲ್ಕ್ ಇದಕ್ಕೆ, ಸೊ ಇದು ಬಂದ್ಬಿಟ್ಟು ಇನ್ಸೆಕ್ಟ್ಸ್ಗೋಸ್ಕರ ಯೂಸ್ ಮಾಡ್ತಾರೆ ಅದು ಶಾಂಪು. ಸೊ ಬನ್ನಿ ನೋಡಿ 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 ಹೆಂಗೆ ಆಗಲೇ ಫುಲ್ ಬಲ ಮುಗಿಸ್ಕೊಂಡು ನೋಡಿ ಇವಾಗ. ಇವಾಗ ಆ್ಯಕ್ಚುಲಿ ನಾವು ಇನ್ನೊಂದೇನಪ್ಪ ಅಂತಂದ್ರೆ ಸ್ನಾನ ಮಾಡಿಸ್ಬೇಕಾದ್ರೆ ಒಳ್ಳೆ ಮಕ್ಳಿಗೆ ಹೆಂಗೆ ಸ್ನಾನ ಮಾಡಿಸ್ತೀವೋ ಅದೇ ಥರನೇ ಅವ್ಳು ಮಾಡಿಸ್ಕಂತಲೇ ಎಟ ಗಿಟ ಎಲ್ಲ ಮಾಡಲ್ಲ. ಸ್ನಾನ ಮಾಡಿಸಿದ್ಮೇಲೆ ಒಂದು ಸ್ವಲ್ಪ ಫರ್ಗೆಲ್ಲ ಸ್ಕಿನ್ಗೆಲ್ಲ ನೀರು ಕುಳಿತೆ ಗೊತ್ತಾ, ಒಂದು ಆ್ಯಕ್ಟಿವ್ನೆಸ್ ತೋರಿಸ್ತೀನಿ ಅವ್ರಿಗೆ ಏನಾಗುತ್ತೆ ಅಂತ. ಸೊ ಶಾರ್ಟ್ ಮಾಡಿ ಮಕ್ಕಳಾದ್ರೂ ತುಂಬಾ ಗಲಾಟೆ ಮಾಡ್ತೇವೆ, ಅಳ್ತೇವೆ ಮಾಡ್ತೇವೆ ಕೂಗಾಡ್ತೇವೆ. ಇದು ಗಲಾಟೆ ಮಾಡಿದ್ರೆ ಏನಿಲ್ಲ, ಕ್ಯೂಟ್ ಕ್ಯೂಟ್ ಆಗಿ ಸ್ನಾನ ಮಾಡಿಸ್ಕೊತಾರೆ. ಏನಪ್ಪ ಇನ್ನೊಂದ್ ಏನಪ್ಪ ಅಂದ್ರೆ ನಮ್ಮ ಅಮ್ಮ ನನಗೂ ಈ ತರ ಮಾಡಿದ್ರು. ಸೊ ಇದು ಮನಸ್ಸೇ ಐತೆ, ಬೆಳಗ್ಗೆ ಕಕ್ಕ ಕ್ಲೀನ್ ಮಾಡೋದು, ಊಟ ತಿಂಡಿ ಎಲ್ಲ, ಇನ್ನೊಂದು ಟಿಫನ್ ಎಲ್ಲ ಮಾಡಿಲ್ಲ ಅಂದ್ರೆ ಅಮ್ಮನೇ ಗುಂಬಿಸ್ಕೊಂಡು ಪಾಪ ಟೈಮ್ ಇಲ್ದಿರೋ ಟೈಮಲ್ಲಿ ತಿನ್ಸ್ಬಿಟ್ಟು ಎಲ್ಲ ಇದು ಮಾಡುತ್ತೆ. ಸೊ ಸ್ವಲ್ಪ ಮಕ್ಕಳ ಹತ್ರನೇ ಸೇಮ್ ಇರೋದು ಇವಾಗ. ನೋಡಿ ನೋಡಿ ನೀರು ಹಾಕುವಾಗ ನಿಮ್ಮ ತಲೆ ಮಟ್ಟ ಇಟ್ಕೊಂಡು ಒಂಚೂರು ಹಾಕ್ಬಿಟ್ರೆ ಮುಗಿದು. ನೀಟಾಗಿ ಸ್ನಾನ ಗಿನ ಎಲ್ಲ ಮಾಡಿಸ್ಕೊಂತಾರೆ, ಸ್ನಾನ ಮಾಡ್ಬೇಕಾರೆಲ್ಲ ಆಟ ಗಿಟ ಎಲ್ಲ ಏನ್ ಮಾಡಲ್ಲ ನೋಡ್ಬೋದು. ಸೇಮ್ ಹಿಂಗಾಗ್ಲಿ ಸೀಡ್ ನ ಹಿಂಗಾಗ್ಲಿ ಆಗ್ಲಿ. ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂತಂದ್ರೆ, ಸೊ ನಾಯಿಗಳು ಯಾರೇ ಸಾಕೋದ್ರು ಮನೆಯಲ್ಲಿ, ಸೊ ಆಕ್ಚುಲಿ ಅದಕ್ಕೆ ಯೂಶಲಿ ಹಲ್ಲು ಬೇಗ ಡಿಕೆ ಆಗುತ್ತೆ. ಸೊ ಅದಕ್ಕೆ ಬ್ರಷ್ ಮಾಡ್ತಿರ್ಬೇಕು ಡೈಲಿ, ಒಂದ್ಸಾದ್ರೂ ನೀವು ಬ್ರಷ್ ಮಾಡ್ತಿರ್ಬೇಕು ಡೈಲಿ, ಮಾಡೋಕ್ಕಾಗಿಲ್ಲ ಅಂತಂದ್ರೂ. ಸೊ ಸ್ನಾನ ಯಾವಾಗ ಮಾಡಿಸ್ತೀರೋ ಆ ಟೈಮಲ್ಲಿ ಬ್ರಷ್ ಮಾಡಿಸಿರ್ಬೇಕು. ಅದಕ್ಕೂ ಡಿಕೆ ಆಯಿತು ಅಂತಂದ್ರೆ ಮೇನ್ ಇರೋದೇ ಅದು ಚೂ ಮಾಡ್ಬೇಕಾದ್ರೆ ಅಲ್ಲಿಗೆ ಇಲ್ಲ ಮೂಳೆನ ತೆಗಿಬೇಕಾದ್ರೆ ಅದೇ ಅಲ್ಲೇ ಇಂಪಾರ್ಟೆಂಟು.
ಬಟ್ ಎಲ್ಲಿ ಕೊಡ್ತಾಯಿತ್ತು ಅಂತಂದ್ರೆ ಮತ್ತೆ ಅದು ರೆಡಿ ಮಾಡ್ಸೋಕ್ಕಲ್ಲ. ಸೊ ಬಿ ಕೇರ್ಫುಲ್, ಸ್ನಾನ ಮಾಡಿಸ್ಬೇಕಾದ್ರೆ ಯಾವಾಗ ಒಂದ್ಸತಿ ಬ್ರಷ್ ಮಾಡಿಸ್ತೀವಿ ಅದಕ್ಕೆ. ನೋಡಿ ಇದು ಅವಳು ಬ್ರಷ್, ಬ್ರಷ್ ಎಲ್ಲ ಕಚ್ಚಿ ಕಚ್ಚಿ ಹಿಂಗೆ ಮಾಡಿದಾಳೆ, ಇವಾಗ ಮಾಡಿಸ್ತೀವಿ ನೋಡಿ ಇವಳು ಎಷ್ಟು ನೀಟಾಗಿ ಮಾಡಿಸ್ಕೊತಾಳೆ ಅಂತ. ಅಲ್ಲ ಅಮ್ಮ ಎಲ್ಲ 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 ಆ ಬ್ರಷ್ ಮಾಡ್ಕೊಟ್ಟಮ್ಮ ಎಲ್ಲ ಅಮ್ಮ ಎಲ್ಲ ಎಲ್ಲ ಬ್ರಷ್ ಮಾಡ್ಕೊ ಬ್ರಷ್ ಎಲ್ಲ ಅಂದರೆ ಹಾಂ ಇದಮ್ಮ ಯಾಕೆ ಇವತ್ತು ಹಿಂಗೆ ಮಾಡ್ತಾ ಇದೆಯಾ ಎಲ್ಲ 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 ಹಾ ಮಾಡಿ ಸೊ ಮುಗಿಯಿತು ಸ್ನಾನ ಮಾಡ್ಕೊಂಡಾಗಲೇ ಕೇಳಿದ್ರು ಸ್ನಾನ ಎಲ್ಲ ಚೆನ್ನಾಗ್ ಮುಗೀತು ನೋಡಿ ಕಣ್ಣು ನೋಡಿ ಕಣ್ಣು ಆಚೆ ಬರ್ತೈತೆ ಕಪ್ಪೆ ತರ ಆಚೆ ಬರ್ತೈತೆ ಕಣ್ಣು ನೋಡಿ ಇನ್ನೊಂದೇನಪ್ಪ ಅಂತಂದ್ರೆ ಇದನ್ನ ನೋಡಿದ್ರೆ ಎದ್ರಕೊಂತಾರೆ ಈಗ ತೋರಿಸ್ತಿ ನೋಡಿ ಎಲ್ಲ ಕ್ಲೀನ್ ಮಾಡ್ತೇವೆ ಕಿವಿ ಕಿವಿ ಎಲ್ಲ ಇದಕ್ಕೆಲ್ಲ ನೀರು ಹೋಗಿರ್ತೀವಿ ಅಂತ ಕಿವಿನೆಲ್ಲ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಮಾಡಿಸ್ಕೊತಾಳೆ ಸೇಮ್ ಮಕ್ಕಳು ಹೆಂಗ್ ಮಾಡಿಸ್ಕೊತವೆ ಹಂಗೆ ಅದಕ್ಕಿಂತ ಚೆನ್ನಾಗಿ ಮಾಡಿಸ್ಕೊಂತಾಳೆ ಗದಂತಲ್ಲಮ್ಮ ಇದು ಕಿವಿ ನೀರು ತಗೊಟ್ಟು ಸ್ವಲ್ಪ ವಾಯ್ಸ್ ಇಲ್ಲ ಬೇಜಾರು ಮಾಡ್ಕೊಂಬಿಡಿ ಹುಷಾರಿಲ್ಲ ಸ್ವಲ್ಪ ಕಫ ಕಿಫ ಎಲ್ಲ ಆದ್ಮೇಲೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿನಗೆ ನೆಕ್ಸ್ಟ್ ಇರೋದು ಬಾ ನಿನಗೆ ಬೆಳಗ್ಗೆ ನಾವು ಸ್ನಾನ ಮಾಡಿಲ್ಲ ಅಂದ್ರೆ ನಿನ್ಗೆ ಸ್ನಾನ ಮಾಡಿಸ್ತಿದ್ದೀನಿ ಆಕ್ಚುಲಿ ಪುಣ್ಯ ಮಾಡಿದ್ವಿ ಇವರು ನಮಗೂ ಅಷ್ಟೊಂದು ಟ್ರೀಟ್ಮೆಂಟ್ ಎಲ್ಲ ಸಿಕ್ಕಿಲ್ಲ ನೋಡಿ ಊಟ ಚೆರಿ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚು ಬಿಟ್ಕೊತಿದ್ದಾನೆ ನನಗೆ ಹಿಂಗೆ ಮಾಡಿಸುತ್ತೋ ಅಂತ ಇವ್ನು ಹಿಂಗೆ ಬೆಳೆದ್ಬಿಟ್ಟಿ ನಾನು ಹಂಗೆ ಬೆಳೆದಿಗೆ ನೋಡಿ ಅಣ್ಣ ತಮ್ಮಗುವಾದೆ ಅವಳು ನೋಡಿ ಏನು ಟ್ರೀಟ್ಮೆಂಟ್ ಅವಳಿಗೆ ಜಲಸಿ ಚೆರಿ ಹಿಂಗೆಲ್ಲ ಮಾಡ್ತಾವಲ್ಲ ಅಂತ ವರ್ಷ ವರ್ಷ ವರ್ಷಕೊಳ್ಳಿ ನೀವು ಮಾಡಿಲ್ಲ ತಾವು ಟ್ರೀಟ್ಮೆಂಟ್ ಇವಾಗ ನೋಡಿ ಅಸಲಿ ಆಟ ಇವಾಗ ಇರೋದು ನನ್ನ ಮಗನೇ ಕಿತ್ತೋ ನನ್ನ ಮಗನೇ ಬೋಳಿ ನನ್ನ ಮಗನೇ ಬಡವ ನನ್ನ ಮಗನೇ ಹಲ್ಕ ನನ್ನ ಮಗನೇ ನಿನ್ನ ಕಾಲು ಬಿದ್ದೋಗ ನಿನ್ನ ಕೈ ತೇದೋಗ ನಿನ್ನ ನಾಲ್ಗೆ ನಿಂತೋಗ ನಿನ್ನ ಬಾಯಿ ಗುಳ ಬಿಡ ನಿನ್ನ ಮನೆ ಕಾಯೋಗ ನಿನ್ನ ಹಲೋ ಮೇಡಮ್
ಹೋಗಿ ತಲೆ ಬಸ್ತಾರೆ ಹೋಗಿ ಅಲ್ಲಿ. ಹಾಂ ಹೋಗಿ ಮೇಡಮ್ ಅಲ್ಲೋಗಿ. ಹ್ಞೂ ಬನ್ನಿ ಬನ್ನಿ, ನಿಮ್ಮ ಟೈಮ್ ಮುಗೀತು. ಪಾಚಕ್ ಸೊ ಈಗ ಕುಂಬಿನ ಕಾರ್ಯಕ್ರಮ. ಪಂಪ 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 ಪಂ ಸರಿ ಎಲ್ಲ ಐತಿ, ಅವತ್ತು ಸ್ನಾನ ಮಾಡ್ಕೊಂಡು ರೆಡಿ ಆಯ್ತಿದ್ದಿಲ್ಲ. ನಾನೆಲ್ಲ ಕರ್ಕೊಂಡು ಹೋಗೋಣ, ನೀನೇ ಒಬ್ಳೆ ಹೋಗ್ಬೇಕು ಇವತ್ತು. ಹೋಗು ಶಿಡ್ಸುಗಳಿಗೆ ಕುಂಬ್ ಮಾಡಲೇಬೇಕು. ಸೊ ನಾವು ಮೇಯ್ನ್ ರೀಸನ್ ಕಟ್ ಮಾಡಿದ್ದು ಅದಕ್ಕೋಸ್ಕರನೇ, ತುಂಬ ಸಿಕ್ಕಾಗಿದ್ದು. ನಾವು ಡೈಲಿ ಕುಂಬ್ ಮಾಡ್ತಿರ್ತೀವಿಲ್ಲ ಅಂತ ಮಾಡ್ತಿಲ್ಲ, ಬಟ್ ಸ್ವಲ್ಪ ಜಾಸ್ತಿ ಬೆಳ್ಕೊಂಡಾಗ ಸ್ವಲ್ಪ ಸಿಲ್ಕಿ ಇಲ್ಲ, ಸ್ವಲ್ಪ ಗಂಟು ಗಂಟು ಥರ ಆಗಿತ್ತು. ಸೊ ಅದಕ್ಕೆ ಒಂದ್ಸತಿ ನೀಟಾಗಿ ಟ್ರಿಮ್ ಮಾಡ್ಬಿಡೋಣ ಅಂತ ಟ್ರಿಮ್ ಮಾಡಿದ್ವಿ ಇವಾಗ. ಸೊ ಡೈಲಿ ಇವಾಗ ಯಾರೇ ಶಿಡ್ಸು ನೀವು ಸಾಕ್ತಿದ್ರು ಅಷ್ಟೇ, ಮೋಸಕೊಂಡ್ರೆ ಡೈಲಿ ಕುಂಬ್ ಮಾಡ್ತಾರೆ, ಇಲ್ಲಾಂದ್ರೆ ಗಂಟು ಗಂಟು ಆಗ್ಬಿಡುತ್ತೆ. ಗಂಟಾದರೆ ಆಮೇಲೆ ಅವ್ರದ್ದು ಬಿಡಿಸೋದಕ್ಕೆ ಹಿಂಸೆ ಆಗ್ಬಿಡುತ್ತೆ, ಆಮೇಲೆ ಕಟ್ ಮಾಡಲೇಬೇಕು, ಬೇರೆ ಆಪ್ಷನ್ ಇರಲ್ಲ. ಇವಳು ನೋಡಿ ಇವಾಗ ಸೇಮ್ ಕುರಿಮರಿ ಥರನೇ ಆಗೋಳೆ, ಅರ್ಧಂಬರ್ಧ ಅರ್ಧ ಕಟ್ ಮಾಡಿಸ್ಕೊಂಡಿದ್ದಾರೆ, ಫುಲ್ಲು ಮಾಡಿಸ್ಕೊಂಡಿಲ್ಲ ಅವಳು. ಸೊ ನೋಡಿ ಈಗ ಪೌಡ್ರೆಲ್ಲ, ನೀವು ಪೌಡ್ರ್ ನೋಡಿ ಎಷ್ಟು ನೀಟಾಗಿ ಹಾಕ್ಸ್ಕೊಂತಾರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ ನೋಡಿ ನೋಡಿ, ನೀಟಾಗಿ ಕುತ್ಕೊಂಡಿರ್ತಾಳೆ ಪೌಡ್ರ್ ಗಿವ್ರು ಎಲ್ಲ ಮಾಡಿಸ್ಕೊಬೇಕಾದ್ರೆ ಮಸಾಜ್ ಗಿಸಾಜ್ ಒಂಥರ. ಈ ಮಸಾಜ್ ಮಾಡ್ಸ್ಕೊಂತಾರೆ ನೋಡಿದಿರ, ಹಂಗೆ ಮಾಡಿಸ್ಕೊಳ್ತಾರೆ ನೀಟಾಗಿ. ಸರಿ ನೀನು ಪೌಡ್ರ್ ಎಲ್ಲ ಹೋಯ್ತು, ಚಲೋ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಹಾಕಿಸ್ಕೊತಾಳೆ, ಅಂತಕೊಂಡ್ರೆ ಹಂಗೆ ಇರ್ತಾಳೆ ಅಲ್ಲಮ್ಮ. ಅಂತಕೊ ಹಂಗೆ ಇರು, ಇಲ್ಲೆಲ್ಲ ನೀಟಾಗಿ ಪೌಡ್ರ್ ಹಾಕ್ತೀನಿ, ಎಲ್ಲ ಕಿವಿಗೆಲ್ಲ ಹಾಕೊಡ್ಲ. ನೋಡಿ ಸೇಮ್ ಮಕ್ಳ ತರನೇ, ಮಕ್ಕಳು ಕೂಡ ಒದ್ದಾಡ್ತವೆ, ಆದ್ರೆ ಕೂಡ ಅದಕ್ಕೂ ಒದ್ದಾಡೋದು ಸ್ಮೆಲ್ ಅಂದ್ರೆ ತುಂಬಾ ಇಷ್ಟ ಪಡ್ತಾಳೆ ಅವಳು ಅಲ್ಲಮ್ಮ. ನೋಡಿ ನೀಟಾಗಿ ಹಾಕ್ಸ್ಕೊಂಡು ಬಿಸಿಲಿಗೆಲ್ಲ ಹಾಕೊಡ್ತೀನಿ, ಇಲ್ಲ ಈ ಕಡೆಗೆ ಹಾಕೊಡ್ಲ. ಇನ್ನೇನಿನ್ನಷ್ಟೇ, ಇನ್ನು ಇದೆಲ್ಲ ಮುಗಿದ್ಮೇಲೆ ರೆಡಿ ಗಿಡಿ ಮಾಡ್ಕೊಂಡು ಒಂದು 10 ನಿಮಿಷ ಓಡಾಡ್ತಾಳೆ ಅಲ್ಲಿಗೂ ಇಲ್ಗೂ ಇಲ್ಗೊಳ್ಗೂ ಓಡಾಡ್ತಾಳೆ. ಆಮೇಲೆ ಊಟ ಗೀಟ ಮಾಡ್ಕೊಂಡು ಮಲ್ಕೊಂಡ್ರೆ ಇನ್ನು ಹೇಳೋದು ಅಕ್ಕಯ್ಯ ಅಷ್ಟೇ, ನನ್ನ ಕೆಲಸ ಮುಗೀತು ಅಂತ ಅಂದ್ಬಿಟ್ಟು ಮಲ್ಕೊಂತಾಳೆ ಇವಾಗ. ಈಗ ಬಟ್ಟೆ ಸಮಯ. ಸರಿ ಹೇಳು ನೀನು ಬಟ್ಟೆ ಬೇಡ ಅಂತ. ಈ ಹುಡುಗ ಆಕ್ಚುಲಿ ಬಟ್ಟೆ ಗಿಟ್ಟೆ ಎಲ್ಲ ಇಷ್ಟ ಆಗಲ್ಲ, ಸ್ವಲ್ಪ ಮೇ ಬಿ ಅವ್ಳಿಗೆ ಇರಿಟೇಷನ್ ಆಗುತ್ತೆ. ಆಮೇಲೆ ಶರೀರದಲ್ಲಿ ಮೇಯ್ನ್ ಒಳ್ಳೆ ಗುಣ ಅಂತಂದ್ರೆ ಇದಾಗಲಿ ಇಲ್ಲ ಇದಾಗಲಿ ಬೇರೆ ಎಲ್ಲೂ ಹೋಗಿ ಮಾಡಲ್ಲ, ಬಾತ್ರೂಮ್ ಒಳಗಡೆ ಕುತ್ಕೊಂಡು ಮಾಡೋದು. ಇನ್ ಕೇಸ್ ಏನಾದರೂ ಆಕ್ಯುಪೈ ಆಗಿತ್ತು ಅಂತಂದ್ರೆ ಏನು ಮಾಡ್ತಾಳೆ ಅವಳು, ಯೂಶಲಿ ನಮ್ದು ಕಡೆ ಮೂಲೆಯಲ್ಲಿ ಒಂದು ಜಾಗ ಇದೆ ಅಲ್ಲಿ ಹೋಗ್ಬಿಟ್ಟು ಮಾಡ್ಬಿಟ್ಟು ಬಂದ್ಬಿಡ್ತಾಳೆ. ಬಟ್ ಕಕ್ಕ ಎಲ್ಲ ಮಾಡಕ್ ಹೋಗಲ್ಲ, ಕಕ್ಕ ಏನಿದ್ರೆ ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟು ಮಾಡೋದು. ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಲ್ಲಿ ತಂದಾಗ ಏನು ಮಾಡೋಳು, ಮ್ಯಾಟ್ ಮೇಲೆ ಮಾಡ್ಕೊಂಬಿಡೋಳು ಇಲ್ಲ ಬೆಡ್ ಮೇಲೆ ಮಾಡ್ಕೊಳ್ಳೋದು. ಬಟ್ ಅದು ಬರ್ತಾ ಬರ್ತಾ ಅದೇನೋ ಗೊತ್ತಿಲ್ಲ, ಒಂದು ಒಳ್ಳೆ ಗುಣ ಕಲ್ತ್ಕೊಂತು. ಸೊ ಇಲ್ಲೇ ಅಂತಲ್ಲ, ನಾವೆಲ್ಲೇ ಬೇರೆ ಕಡೆ ಹೋದ್ರೂ ಜಾಗದಲ್ಲೂ ಅಷ್ಟೇ ಬಾತ್ರೂಮ್ ಹೋಗಿ ಉಡ್ಕೊಂಡು ಮುಸ್ಕೊಂಡು ಮುಸ್ಕೊಂಡು ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟು ಮಾಡೋದು. ಇಲ್ಲ ಅಂದ್ರೆ ರೋಡಲ್ಲೂ ಕಾರಲ್ಲೂ ಎಷ್ಟು ಟ್ರಾವೆಲ್ ಮಾಡಿದೀವಲ್ಲ, ಎಷ್ಟೊತ್ತಿ ಕರ್ಕೊಂಡು ಹೋಗಿದೀವಿ ಆಚೆ ಕಡೆ, ಎಲ್ಲೂ ಕಾರ್ ಒಳಗಡೆನೂ ಮಾಡ್ಕೊಂಡಿಲ್ಲ. ನಾವು ಇನ್ ಕೇಸ್ ಅವ್ಳಿಗೆ ಗೊತ್ತಾಗುತ್ತೆ ಅರ್ಜೆಂಟ್ ಆಗುತ್ತೆ ಅಂದ್ರೆ ಅವಳೇ ಬಡ್ಕೊಂಡು ಸ್ವಲ್ಪ ಎಲ್ಲ ಮಾಡ್ತಾರಲ್ಲ, ಹೋಗ್ಬಿಟ್ಟು ನಿಲ್ಲಿಸ್ತೀವಿ ರೋಡಲ್ಲಿ ಮಾಡ್ತಾಳೆ. ಇಲ್ಲಾಂದ್ರೆ ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟು ಎಲ್ಲ ನಾವೆಲ್ಲ ಸ್ಟೇ ಆದರೆ ಊರಲ್ಲೆಲ್ಲ ಹೋದ್ರೆ ನಮ್ಮ ಊರಲ್ಲೂ ಅಷ್ಟೇ ಒಳಗಡೆ ಇನ್ಕ್ಲೂಡಿಂಗ್ ಬಾತ್ರೂಮ್ ಹುಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಾಡಿಬಿಟ್ಟು ಆಚೆ ಗೊತ್ತಾಳೆ. ಆ ಥರ ಒಂದು ಒಳ್ಳೆ ಇದಿದೆ, ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಸೀಟೆ ಗುಣ ಹತ್ರ ಇರೋದು. ಅಂದರೆ ಇವಾಗ ಅವಳಿಗೆ ಐ ಡ್ರಾಪ್ಸ್ ಹಾಕೋ ಸಮಯ ಬಂದಿದೆ, ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ. ಟ್ಯಾಬ್ಲೆಟ್ಸ್ ಇವಾಗ ನೆನೆಸಿದಕ್ಕಿಂತ ಪೇಯ್ನ್ ಕಿಲ್ಲರ್ ಮಾತ್ರ ಕೊಟ್ಟಿದ್ರು. ಸೊ ವಿಟಮಿನ್ ಟ್ಯಾಬ್ಲೆಟ್ ಎಲ್ಲ ಇತ್ತು, ಅದೆಲ್ಲ ವಿಟಮಿನ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀವಿ, ಬಟ್ ಪೇಯ್ನ್ ಕಿಲ್ಲರ್ ನಿಲ್ಲಿಸಿದ್ದೀವಿ. ಇವಾಗ ಐ ಡ್ರಾಪ್ಸ್ ಮಾತ್ರ ಇದೆ, ಐ ಡ್ರಾಪ್ಸ್ ಆ್ಯಕ್ಚುಲಿ ಯೂಶ್ವಲಿ ನಿಲ್ಲಿಸಿಲ್ಲ, ಇನ್ನೊಂದು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದು ಇನ್ನೂ ಕ್ಲಿಯರ್ ಆಗಿಲ್ಲ, ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಇನ್ನೂ ಪೊರೆ ಥರನೇ ಹಾಗೆ ಇದೆ. ಅದು ಕ್ಲಿಯರ್ ಆಗೋವರೆಗೂ ಐ ಡ್ರಾಪ್ಸ್ ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ. ಹೆಚ್ಚು ಕಮ್ಮಿ ಆಯ್ತು, ಇವಾಗ ಒಂದು 2-3 ಮಂತ್ಸ್ ಆಗಲೇ ಆಗಿದೆ. ಸೊ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಒಂದೊಂದು ಬಂದುಬಿಟ್ಟರೆ ಹೆಚ್ಚು ಕಮ್ಮಿ ಒಂದು 200-300 ರುಪೀಸ್ ಇದೆ ಇದು ಐ ಡ್ರಾಪ್ಸು. ಬಟ್ ಏನು ಮಾಡೋಕ್ಕಾಗಲ್ಲ, ಅವಳು ಸರಿ ಹೋಗ್ಬೇಕು ಅಂತಂದರೆ ಮಾಡಲೇಬೇಕಾಗುತ್ತೆ. ತಗೊಂಡು ಮಾಡ್ತಾನೆ. ಯೂಶಲಿ ಸ್ವಲ್ಪ ಹಿಂಸೆ ಪಡ್ತಾಳೆ ಅವ್ರಿಗೂ ಇರುತ್ತೆ, ಬಟ್ ಈಗ ಅಭ್ಯಾಸ ಆಗ್ಬಿಟ್ಟೈತೆ ಸ್ವಲ್ಪ. ನೋಡಿ ಹಂಗೆ ಅಳ್ಳಾಡ್ತಾರೆ, ನೀನು ಏನೋ ಆಗ್ತಾರಲ್ಲ ಅಂತ ಹಾಕ್ಸ್ಕೊಡಿ. ಸೊ ಆ್ಯಕ್ಚುಲಿ ಡೈಲಿ ಅದು 2 ಟೈಮ್ಸ್ ಹಾಕ್ಬೇಕಾಗತ್ತೆ, 2 ಡ್ರಾಪ್ಸ್. ನಿದ್ದೆ ಬರ್ತಿದೆ, ನಿದ್ದೆ 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 ಅಲ್ಲಮ್ಮ. ಎತ್ತು ಎತ್ತು ಎತ್ತ ಎತ್ತು ಕಣ್ಣೆತ್ತು ಇರಿ 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 ಸರಿ ಆಯ್ತು. ಇಲ್ಲ 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 ಜಾಣ
ಮಲ್ಲಿ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಮೇಡಮ್ ನಿಮ್ಗೆ 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 ಐಟಮ್ಸ್ ತಂದು ಊಟ ಊಟ ಮೇಡಮ್ ಏನೇನಾದ್ರು ಬೇಕು ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಆಕ್ಚುಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಅವಳಿಗೆ ಸೌತೆಕಾಯಿ ಆಮೇಲೆ ಪೊಮೊಗ್ರನೇಟು ಆ್ಯಪಲ್ಲು ಸೊ ಇದು ಮೂರು ಇಷ್ಟ. ಸೊ ಆ್ಯಪಲ್ ಈಗ ಖಾಲಿಯಾಗಿದೆ ಅದಕ್ಕೆ ಪೊಮೊಗ್ರನೇಟು ಮತ್ತು ಸೌತೆಕಾಯಿ ಕಟ್ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ ತಿನ್ನೋದು ಅವಳು ಅವಳ ಕೆಪಾಸಿಟಿ ಅಷ್ಟೇ. ಬಟ್ ಸೌತೆಕಾಯಿ ಎಲ್ಲ ಚೆನ್ನಾಗಿ ಸೌತೆಕಾಯಿ ತುಂಬ ಚೆನ್ನಾಗಿ ತಿಂತಾಳೆ. ಸೊ ಅವಳಿಗೂ ಡಯಟ್ ಡಯಟ್ ಫುಡ್ ಇವೆಲ್ಲ ಸ್ವಲ್ಪ ತಗೋತೀನಿ ಹಿಂಗೆ ಮಾಡೋದು ಅವಳು ಕಟ್ ಮಾಡ್ಕೊಂಡು ಬಂದಾಗ ಮುಡಿದ ತಿಂತಾಳೆ ಮುಡಿದ ತಿನ್ನಲ್ಲ ಅವಳು. ಸೊ ಕ್ಯಾಮ್ರಾ ಶೈ ಪಾಪ ಅವಳು ಸೊ ಅದಕ್ಕೆ ತಿಂತಾಳೆ ಕ್ಯಾಮ್ರಾ ಎಲ್ಲ ಇಲ್ಲಬೇಕಾದ್ರೆ. ಬಟ್ ಮಟನ್ ಆಗಲಿ ಚಿಕನ್ ಆಗಲಿ ಚೆನ್ನಾಗಿ ತಿಂತಾಳೆ. ಸಮಟೈಮ್ಸ್ ಇವಾಗ ಯಾಕೋ ಗೊತ್ತಿಲ್ಲ ಸ್ವಲ್ಪ ಫುಡ್ ಕಮ್ಮಿ ಮಾಡಿಬಿಟ್ಟಿದ್ದಾಳೆ. ಅವ್ರ ಅಮ್ಮ ಹೇಳ್ಕೊಟ್ಟಿದ್ದಾರೆ ಡಯಟಲ್ಲಿ ಇದೆ ಅಂತ. ಸೊ ಅದಕ್ಕೇನೆ ನೋಡಿ ಆಚೆ ಹೋಗ ಕಾಲೇ ರೆಡಿ ಆಗಿಬಿಟ್ಟಿದ್ರು ಹುಡುಗಿ ಫುಲ್ ಕಪ್ಪ. ಬಟ್ ಈಗಲೇ ಆಚೆ ಸ್ನಾನ ಮಾಡ್ಕೊಂಡಿದ್ಯಾ ಗಲೀಜಾಗುತ್ತೆ ಆಚೆ ಹೋದ್ರೆ ಆಮೇಲೆ ಹೋಗೋಣ ಸಾಯಂಕಾಲ ನೈಟ್ ನೈಟ್ ಹೋಗೋಣ ನೈಟ್ ವಾಕ್ ಹೋಗೋಣ ಇವಾಗ ಬೇಡ ಒಬ್ಬ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಕುತ್ಕೊಂಡು ಬೈ. ಸೊ ದಿಸ್ ಇಸ್ ಇದು ಚರಿಯ ದಿನ. ಸೊ ಟೆಲ್ ಹಾಯ್ ಮಾಡು ಎಲ್ಲರೂ ಹೇಗಿದ್ದೀರಾ ಅಂತ ಕೇಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹೇಳು. ಕೇಳು ನೀನು ಕೇಳಿದ್ರೆ ಬರ್ತಾರೆ ಅವರು. ನೀನು ನಾವು ಕೇಳಿದ್ರೆ ಬರಲ್ಲ ನೀನು ಕೇಳದೆ ಬರ್ತಾರೆ. ಹಾಂ ಕೇಳ್ಕೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡಿ ಅಂತ ಹೇಳು. ಇದು ನಮ್ಮ ಚರಿಯ ದಿನಾಚರಣೆ. ಸ್ನಾನ ಮಾಡ್ಕೊಂಡು ಫುಲ್ ಪಂಕಾಗಿ ರೆಡಿಯಾಗಿದ್ದಾಳೆ ಜಿಂಗಲಕ್ಕಿ ಅಂತ ನೋಡ್ಬೋದು. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತಂದರೆ ಈ ವಿಡಿಯೋ ಬಂದುಬಿಟ್ಟು ಇನ್ಫಾರ್ಮೇಟಿವ್ ವಿಡಿಯೋ ಥರನೇ ಮಾಡಿದ್ದು. ಯಾಕಂತಂದರೆ ಮೋಸ್ಟ್ ಆಫ್ ಆಲು ತುಂಬ ಜನ ಪೆಟ್ಟನ್ನ ತೊಗೊಂಬಂದು ಸಾಕ್ತೀರಾ. ಒಂದು ತೊಗೊಂಡು ಸಾಕಿದ್ಮೇಲೆ ಏನು ಮಾಡ್ತೀರಾ ಅದಕ್ಕೆ ಕೇರ್ ಮಾಡೋಕ್ಕೋಗಲ್ಲ. ಒಂದೊಂದು ದಿನ ಹಂಗೆ ಬಿಟ್ಬಿಡ್ತೀರಾ ಏನು ಮಾಡೋಕ್ಕೋಗಲ್ಲ. ಬಟ್ ಆ ಥರ ಮಾಡಬೇಡಿ ಅದು ತುಂಬ ತಪ್ಪದು. ನಮ್ಮ ಥರನೇ ಅದು ಈಕ್ವಾಲಿಟಿ ಟ್ರೀಟ್ ಮಾಡಿ ಯಾವುದೇ ಆ್ಯನಿಮಲ್ ಆದರೂ ಅಷ್ಟೇ ನಮ್ಮ ಥರನೇ ಟ್ರೀಟ್ ಮಾಡಬೇಕು ಅದನ್ನು. ಎಸ್ಪೆಷಲಿ ಇದು ಶಿಜು ಬಂದ್ಬಿಟ್ಟು ನೋಡಿ ಇದು ಮಗು ಥರನೇ. ಸೊ ನಮ್ಮ ಮಗು ಥರ ಹೆಂಗೆ ಮಗು ಹೆಂಗೆ ನೋಡ್ಕೊತೀವೋ ಅದೇ ಥರ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಊಟ ಆಗಲಿ ತಿಂಡಿ ಆಗಲಿ ಸ್ನಾನ ಆಗಲಿ ಕರೆಕ್ಟ್ ಟೈಮ್ ಟು ಟೈಮ್ ಆಗಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಯೂಶ್ವಲಿ ನಮ್ಮೋಡು ಒಂದು 16 ಅವರ್ ನೀಟಾಗಿ ನಿದ್ದೆ ಮಾಡ್ಕೊತಾರೆ ಮನೇಲಿದ್ದರೆ. ಹಂಗೆ ಹೇಳ್ತಾರೆ ಮೋಸ್ಟ್ ಆಫ್ ಎಲ್ಲರೂ ಅಷ್ಟೇ. ಸೊ ಶೀಟ್ಸು ಆಗಲಿ ಅದೇ ಆಗಲಿ ನಾಯಿಗಳು ಹೆಲ್ತಿ ಆಗಿರಬೇಕು ಅಂದರೆ ಒಂದು ಮಿನಿಮಮ್ ಒಂದು 12-16 ಅವರ್ಸ್ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ಇವ್ರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಹೆಲ್ತಿ ಆಗಲ್ಲ ಇದ್ದಾಳೆ. ಇನ್ನು ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲೂ ತುಂಬ ಪೆಟ್ಸ್ ಹಾಕಿರ್ತೀರಾ ಅದ್ರ ಹೆಸರೇನಿದೆ ಅಂತ ಕಮೆಂಟ್ ಮಾಡಿ. ನಮ್ಮದಂತೂ ಚರಿ ಅಂತ ಹಾಕಿದ್ವಿ ಚೆನ್ನಾಗಿದೆ ಅಂತ ಅಂದ್ಕೊತೀವಿ. ಸೊ ನಿಮ್ಮ ಪೆಟ್ ಯಾರು ಸಾಕಿದ್ರೆ ಅದನ್ನ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಮೇಲೆ ಇನ್ ಕೇಸ್ ಏನಾದರೂ ನಿಮಗೆ ನಿಮಗೂ ಯಾವ್ದಾರು ಒಂದು ನಿಮ್ಮ ನಾಯಿಗಳಿಗೋ ಏನೋ ಒಂದು ಈ ಥರ ಕಣ್ಣು ಈ ಥರ ಆಗಿ ಸೊ ಸರಿ ಹೋಗಿತ್ತು ಅಂತಂದರೆ ನಮಗೊಂದು ರೆಕಮೆಂಡೇಷನ್ ಥರ ಮಾಡಿ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಫುಲ್ ಎಕ್ಸ್ಪ್ಲೇನ್ ಮಾಡಿ ಯಾವುದು ಏನು ಕತೆ ಅಂತ. ಸೊ ಅದನ್ನು ನಾವು ನೋಡಿಬಿಟ್ಟು ನಾವು ರೆಕಮೆಂಡ್ ಬೇರೆ ಡಾಕ್ಟರ್ ತೋರಿಸೋಣ ಅಂತ ಇದ್ದೀವಿ. ಬಿಕಾಸ್ ಯೂಶ್ವಲಿ ಅವ್ರ ಡಾಕ್ಟರ್ ನಮ್ಗೆ ರೆಕಮೆಂಡ್ ಮಾಡಿದ್ದೇನು ಕಣ್ಣೆ ತೆಗಿಬೇಕು ಅಂತ ಹೇಳ್ತಾಯಿದ್ದಾರೆ. ಬಟ್ ಅದು ನಮ್ಗೆ ತರ್ಸೋಕ್ಕೆ ಇಷ್ಟ ಇಲ್ಲ. ಫಾರ್ ಗಾಡ್ ಗ್ರೇಸ್ ಏನು ಯಾರಿಗೆ ಗೊತ್ತು ತುಂಬ ಜನಕ್ಕೆ ತುಂಬ ನಾಯಿಗಳಿಗೆ ಈ ಥರ ಹೀಲ್ ಆಗಿರ್ಬೋದು. ಸೊ ನಮ್ಮದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ಸೊ ನೆಕ್ಸ್ಟ್ ಇನ್ನೊಂಥರ ಬೇರೆ ವಿಡಿಯೋ ಮಾಡೋಕ್ಕೆ ಏನಾದರೂ ಐಡಿಯಾಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಕೂಡ ನಾವು ಮಾಡ್ತೀವಿ. ಒಬ್ಬ ದಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ಸೊ ಏನಾದ್ರು ಹೇಳ್ಬೇಕೇನಮ್ಮ ನೀನು? ಏನಿಲ್ಲ, ಅಲ್ಲಿ ನಿದ್ದೆ ಮಾಡೋ ಸಮಯ ಆಗಿದೆ ಪಾಪ ಇವ್ರಿಗೆ, ಬಿಸಿ ನೀರು ಬಿಡ್ತಾ ಇತ್ತು, ಒಂದು ಸ್ವಲ್ಪ ತಿಂದ್ಲು. ಯಾಕೋ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ಬಿಟ್ಲು, ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡಿ ಮಾಡ್ತಾ ಇದ್ವಲ್ಲ ಅದಕ್ಕೋಸ್ಕರ ನಾನು ಮಾಡಿದ್ಲು ಏನೋ ಗೊತ್ತಿಲ್ಲ. ನಿದ್ದೆ ಮಾಡೋ ಟೈಮ್ ಆಗಿದೆ ಇವಳಿಗೆ. ಸೊ ಅಷ್ಟೇ ವಿಡಿಯೋ ನೆಕ್ಸ್ಟ್ ಯಾರು ಇನ್ನೂ ನೋಡಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆ ಮೋಸ್ಟ್ ಆಫ್ ಆಲ್ ತುಂಬ ವೀಡಿಯೋಸ್ಗಳನ್ನು ನೋಡ್ತಿರ್ತೀರ, ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ. ಇನ್ ಕೇಸ್ ಏನಾದರೂ ಇಂಪ್ರೂವ್ ಮಾಡ್ಕೊಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ನಾವು ಇಂಪ್ರೂವ್ ಮಾಡ್ಕೊತೀವಿ. ಥ್ಯಾಂಕ್ ಯು.
so much. Thanks for watching this video. Next video ga wait madi. Bye. Bye.